ಹಾಯ್, ವೆಲ್ಕಮ್ ಟು ಪುಷ್ಪ ಹೋಮ್ ಕಿಚನ್. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ಗೆ ಕ್ಲಿಕ್ ಮಾಡಿ. ನಾನು ಇವತ್ತು ನಿಮಗೆ ಪಾಲಕ್ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳು, ಮೊದಲಿಗೆ ಒಂದು ಕಟ್ಟು ತೊಳೆದಿಟ್ಟಿರೋ ಪಾಲಕ್ ತೊಗೊಳ್ಳಿ, ಮೂರು ಟೊಮೆಟೊ, ಒಂದು ಬೌಲಲ್ಲಿ ತೊಗರಿಬೇಳೆ. ಇದನ್ನು ಒಂದು ಕುಕ್ಕರ್ ತೊಗೊಂಡು ಮೂರನ್ನು ಎರಡು ಸೀಟಿ ಬರೋಷ್ಟು ಕೂಗಿಸ್ಕೊಳ್ಳಿ. ಇವಾಗ ನಾವು ಕುಕ್ಕರಲ್ಲಿ ಕೂಗಿಸ್ಕೊಂಡಿರೋದನ್ನ ಈ ಥರ ಲೈಟಾಗಿ ಮಿಕ್ಸಿ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಆನಿಯನ್ನು, ಜಿಂಜರ್ ಗಾರ್ಲಿಕ್ಕು, ತ್ರೀ ಗ್ರೀನ್ ಚಿಲ್ಲಿ, ಒಂದು ಗರಂ ಮಸಾಲ, ಟೂ ಧನಿಯಾ ಪೌಡರ್, ಸ್ವಲ್ಪ ಕಾಯ್ತುರಿ. ನೆಕ್ಸ್ಟ್ ಇದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ. ಒಂದು ಪಾತ್ರೆ ತಗೊಳ್ಳಿ, ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಕಾಯಿಲಿ. ಇವಾಗ ಮಸ್ಟರ್ಡು, ಜೀರಾ ಜಾಸ್ತಿ ಹಾಕ್ಕೊಳ್ಳಿ. ಗಾರ್ಲಿಕ್ಕು, ನೆಕ್ಸ್ಟು ಗ್ರೀನ್ ಚಿಲ್ಲಿ, ಸ್ವಲ್ಪ ಫ್ರೈ ಆಗಲಿ ಇದು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಆನಿಯನ್ನು, ಜಿಂಜರ್ ಗಾರ್ಲಿಕ್ಕು ಮತ್ತು ಚಿಲ್ಲಿ ಇಷ್ಟನ್ನು ಜಾಸ್ತಿ ಫ್ರೈ ಮಾಡಿ. ಇದನ್ನು ಒನ್ ಟೇಬಲ್ ಸ್ಪೂನ್ನು ಟರ್ಮರಿಕ್ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾವು ತಗೊಂಡಿರೋ ಟೂ ಟೇಬಲ್ ಸ್ಪೂನ್ ಗರಂ ಮಸಾಲ, ಟೂ ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು ಇಷ್ಟನ್ನು ಫ್ರೈ ಮಾಡಿ. ನೆಕ್ಸ್ಟ್ ಫ್ರೈ ಆದಮೇಲೆ ನಾವು ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ ಟೊಮೆಟೊ, ಬೇಳೆ ಮತ್ತು ಪಾಲಕ್ಕು ಇಷ್ಟನ್ನು ಇದಕ್ಕೆ ಆ್ಯಡ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 10 ಮಿನಿಟ್ಸ್ ತನಕ ಕುದಿಲಿಕ್ಕೆ ಬಿಡಿ. 10 ಮಿನಿಟ್ಸ್ ಆಗಿದೆ, ಇದು ಚೆನ್ನಾಗಿ ಬೆಂದಿದೆ. ಇವಾಗ ನೀವು ಕಾಯಿತುರಿನ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡಿ. ಇದನ್ನು ಒಂದು 5 ಮಿನಿಟ್ಸ್ ಬೇಯಿಸಿ. ಪಾಲಕ್ ಸಾಂಬಾರ್ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.